ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳನ್ನು ಆರಾಧಿಸಲಾಗುತ್ತಿದ್ದು ಈ ದೇವಾನುದೇವತೆಗಳಲ್ಲಿಯೇ ಶಿವಪರಮಾತ್ಮರು ಬಹಳ ವಿಶೇಷ ಸ್ಥಾನಮಾನವನ್ನು ಪಡೆದ ದೇವರೆನಿಸಿಕೊಳ್ಳುತ್ತಾರೆ. ಏಕೆಂದರೆ ಶಿವಪರಮಾತ್ಮರನ್ನು ಅನಾದಿಕಾಲದಿಂದಲೂ ಸೃಷ್ಟಿಕ್ರಿಯೆಯ ಪ್ರತಿರೂಪವಾಗಿರುವಂತಹ ಲಿಂಗದ ರೂಪದಲ್ಲಿಯೇ ಆರಾಧನೆ ಮಾಡುವ ಪದ್ಧತಿ ಜಾರಿಯಲ್ಲಿ ಇದೆ. ಹಾಗೆಯೇ ನಮ್ಮ ರಾಜ್ಯ ಕರ್ನಾಟಕ ಮತ್ತು ನಮ್ಮ ದೇಶವಷ್ಟೇ ಅಲ್ಲದೆ ವಿಶ್ವದ ನಾನಾ ಕಡೆಗಳಲ್ಲೂ ಶಿವ ದೇವಾಲಯಗಳು ರಾರಾಜಿಸುತ್ತಿದ್ದು ಕೆಲವು ಶಿವ ದೇವಾಲಯಗಳು ಹಲವಾರು ವಿಸ್ಮಯಗಳಿಂದ ಕೂಡಿವೆ. ನಾವಿಂದು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಒಂದು ವಿಶಿಷ್ಟವಾದ ಶಿವಾಲಯದ ಪರಿಚಯವನ್ನು ಮಾಡುತ್ತಲಿದ್ದೇವೆ. ಇಂತಹ ದೇಗುಲ ಪ್ರಪಂಚದಲ್ಲಿ ಎಲ್ಲಿಯೂ ಕಾಣಸಿಗುವುದಿಲ್ಲ. ಅಷ್ಟು ವಿಭಿನ್ನವಾಗಿರುವ ಶಿವಲಿಂಗ ಇಲ್ಲಿ ಕಾಣಸಿಗುತ್ತದೆ. ಪ್ರಪಂಚದಲ್ಲಿ ಎಲ್ಲಿಯೂ ಕೇಳಿರದ ನೋಡಿರದ ಪುರುಷಾಂಗವನ್ನು ಹೋಲುವಂತಹ ಅಪೂರ್ವ ಶಿವಲಿಂಗವನ್ನು ನಾವು ಈ ಕ್ಷೇತ್ರದಲ್ಲಿ ನೋಡಬಹುದು. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರು ಇದೊಂದೇ ಶಿವಲಿಂಗದೊಳಗೆ ಸಂಗಮಗೊಂಡು ನೆಲೆಸಿದ್ದಾರೆ ಎನ್ನುವ ಪ್ರತೀತಿ ಇದೆ. ಅಷ್ಟೇ ಅಲ್ಲದೆ ಈ ಶಿವಲಿಂಗ ಭಾರತದ ಮೊಟ್ಟ ಮೊದಲ ಶಿವಲಿಂಗವೆಂಬ ಖ್ಯಾತಿಯನ್ನು ಪಡೆದಿದೆ. ಇಂತಹ ಅತ್ಯಪರೂಪವಾದ ಶಿವಾಲಯವಿರುವುದು ನಮ್ಮ ನೆರೆಯ ರಾಜ್ಯ ಆಂಧ್ರಪ್ರದೇಶ ರಾಜ್ಯದ ಚಿತ್ತೂರು ಜಿಲ್ಲೆಯ ಗುಡಿಮಲ್ಲಂ ಎಂಬ ಊರಿನ ಸ್ವರ್ಣಮುಖಿ ನದಿಯ ತೀರದಲ್ಲಿ. ಈ ವಿಶಿಷ್ಟ ದೇಗುಲದ ಹೆಸರೇ ಪರಶುರಾಮೇಶ್ವರ ದೇವಾಲಯ. ಗುಡಿಮಲ್ಲಂ ಎಂಬ ಊರು ತಿರುಪತಿ ಕ್ಷೇತ್ರದಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಸಾಮಾನ್ಯವಾಗಿ ಎಲ್ಲರೂ ತಿರುಪತಿ ಕ್ಷೇತ್ರಕ್ಕೆ ತೆರಳಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ತಿರುಪತಿಯ ಇನ್ನಿತರ ಪ್ರಸಿದ್ಧ ದೇಗುಲಗಳ ದರ್ಶನವನ್ನು ಪಡೆದು ಯಾತ್ರೆಯನ್ನು ಮುಗಿಸಿಕೊಂಡು ಮರಳಿ ತೆರಳುತ್ತಾರೆ. ಆದರೆ ತಿರುಪತಿ ಕ್ಷೇತ್ರಕ್ಕೆ ಅಷ್ಟು ಸಮೀಪದಲ್ಲಿದ್ದರೂ ಗುಡಿಮಲ್ಲಂನ ಪರಶುರಾಮೇಶ್ವರ ದೇಗುಲದ ಬಗ್ಗೆ ಅಧಿಕ ಜನರಿಗೆ ಮಾಹಿತಿಯೇ ಇರುವುದಿಲ್ಲ. ಗುಡಿಮಲ್ಲಂನ ಪರಶುರಾಮೇಶ್ವರ ದೇಗುಲದಲ್ಲಿ ಕಂಡುಬರುವ ಶಿವಲಿಂಗದ ಕಾಲಮಾನ ಕ್ರಿಸ್ತಪೂರ್ವ 1ನೇ ಶತಮಾನಕ್ಕಿಂತಲೂ ಹಳೆಯದು ಎಂದು ಅಂದಾಜಿಸಲಾಗಿದೆ. ಪ್ರಪಂಚದಲ್ಲಿಯೇ ಅತಿ ಪುರಾತನವಾದ ಶಿವಲಿಂಗ ಇದೆನಿಸಿಕೊಂಡಿದೆ. ಈ ಶಿವಲಿಂಗ ಸುಮಾರು 5 ಅಡಿ ಎತ್ತರವಿದೆ. ಅಷ್ಟೇ ಅಲ್ಲದೆ ಶಿವಲಿಂಗವು ಭೂಮಿಯಿಂದ 6 ಅಡಿಗಳಷ್ಟು ಕೆಳಗೆ ಬೆಳೆದಿದೆಯಂತೆ. ಇಷ್ಟು ದೀರ್ಘಕಾಲದಿಂದ ಶಿವಲಿಂಗಕ್ಕೆ ನಿರಂತರವಾಗಿ ಪೂಜೆ ಪುನಸ್ಕಾರಗಳು ನಡೆದುಕೊಂಡು ಬಂದಿರುವುದು ಈ ಸ್ಥಳದ ಮಹಿಮೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಶಿವಲಿಂಗವು ಪುರುಷಾಂಗವನ್ನು ಹೋಲುವುದರಿಂದ ಇಂತಹ ವಿಚಿತ್ರ ಶಿವಲಿಂಗವನ್ನು ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ ಎನ್ನಬಹುದು. ಈ ಶಿವಲಿಂಗವು ತ್ರಿಮೂರ್ತಿಗಳ ದ್ಯೋತಕವಾಗಿದೆ. ಶಿವಲಿಂಗಕ್ಕೆ ಒರಗಿಕೊಂಡಂತೆ ಪರಶುವನ್ನು ಹಿಡಿದಿರುವ ಪರಶುರಾಮರನ್ನು ಕಾಣಬಹುದು. ನಮಗೆಲ್ಲ ತಿಳಿದಿರುವಂತೆ ಗುರು ಪರಶುರಾಮರು ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಬರುವಂತಹ ಒಂದು ಪ್ರಮುಖವಾದ ಅವತಾರ. ಪರಶುರಾಮರ ಕೆಳಭಾಗದಲ್ಲಿಯೇ ಮನುಷ್ಯನೊಬ್ಬ ಮಂಡಿಯೂರಿ ಕುಳಿತಿರುವುದನ್ನು ಕಾಣಬಹುದು. ಆ ಮನುಷ್ಯ ಬೇರೆ ಯಾರೂ ಅಲ್ಲ, ಯಕ್ಷ ರೂಪದಲ್ಲಿರುವ ಸಾಕ್ಷಾತ್ ಬ್ರಹ್ಮದೇವ. ಅಂದರೆ ಯಕ್ಷರೂಪದಲ್ಲಿ ಬ್ರಹ್ಮದೇವ, ಪರಶುರಾಮರ ರೂಪದಲ್ಲಿ ಮಹಾವಿಷ್ಣು ದೇವ ಹಾಗೂ ಲಿಂಗರೂಪದಲ್ಲಿ ಶಿವಪರಮಾತ್ಮರು ಒಟ್ಟಿಗೆ ಒಂದೇ ಲಿಂಗದಲ್ಲಿ ಸಂಗಮಗೊಂಡು ಪೂಜಿತಗೊಳ್ಳುತ್ತಿದ್ದಾರೆ. ಪರಶುರಾಮೇಶ್ವರ ಶಿವಲಿಂಗದ ಬಗ್ಗೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಪರಶುರಾಮರು ತಮ್ಮ ಮಾತೃಶ್ರೀಯವರ ಶಿರಶ್ಛೇದನವನ್ನು ಮಾಡಿದ ನಂತರ ಪಾಪ ಪ್ರಜ್ಞೆಯಿಂದ ಬಳಲುತ್ತಿರುತ್ತಾರೆ. ಪಾಪ ಪ್ರಜ್ಞೆಯನ್ನು ಕಳೆದುಕೊಳ್ಳಲು ಅವರು ಈ ಜಾಗಕ್ಕೆ ಆಗಮಿಸಿ ಒಂದು ಶಿವಲಿಂಗವನ್ನು ಸೃಷ್ಟಿ ಮಾಡಿ ಪಕ್ಕದಲ್ಲಿದ್ದ ಕಲ್ಯಾಣಿಯಿಂದಲೇ ನೀರನ್ನು ತಂದು ಪೂಜಿಸತೊಡಗುತ್ತಾರೆ. ಅವರ ಪೂಜೆಗಾಗಿ ಕಲ್ಯಾಣಿಯಲ್ಲಿ ದಿನನಿತ್ಯವೂ ಒಂದು ಕಮಲದ ಪುಷ್ಪ ಅರಳುತ್ತಿರುತ್ತದೆ. ಆ ಪುಷ್ಪವನ್ನು ಪರಶುರಾಮರು ಶಿವಪರಮಾತ್ಮರಿಗೆ ದಿನವೂ ಅರ್ಪಿಸುತ್ತಿರುತ್ತಾರೆ. ದಿನವೂ ಕೇವಲ ಒಂದು ಕಮಲ ಪುಷ್ಪ ಅರಳುತ್ತಿದ್ದುದರಿಂದ ಗುರು ಪರಶುರಾಮರು ಆ ಕಮಲ ಪುಷ್ಪದ ಕಾವಲಿಗಾಗಿಯೇ ಚಿತ್ರಸೇನ ಎಂಬ ಯಕ್ಷನನ್ನು ನೇಮಿಸುತ್ತಾರೆ. ಆ ಯಕ್ಷನು ಕಮಲ ಪುಷ್ಪವನ್ನು ಕಾಯಬೇಕಾದರೆ ಪ್ರತಿನಿತ್ಯವೂ ತನಗಾಗಿ ಒಂದು ಮಡಿಕೆ ಹೆಂಡ ಹಾಗೂ ಒಂದು ಪ್ರಾಣಿಯನ್ನು ಅರ್ಪಿಸಬೇಕು ಎಂದು ಷರತ್ತನ್ನು ವಿಧಿಸುತ್ತಾನೆ.
ಗುರು ಪರಶುರಾಮರು ಆ ಯಕ್ಷನ ಶರತ್ತಿಗೆ ಸಮ್ಮತಿಸುತ್ತಾರೆ. ಹೀಗೆ ದಿನಗಳು ಉರುಳಿದಂತೆ ಒಂದು ದಿನ ಗುರು ಪರಶುರಾಮರು ಯಕ್ಷನಿಗೆ ಅರ್ಪಿಸಲು ಪ್ರಾಣಿಯ ಬೇಟೆಗಾಗಿ ತೆರಳಿರುವಾಗ ಆ ಯಕ್ಷನಾದ ಚಿತ್ರಸೇನನು ಖುದ್ದಾಗಿ ಕಮಲ ಪುಷ್ಪವನ್ನು ಕಿತ್ತು ತಾನೇ ಶಿವಲಿಂಗಕ್ಕೆ ಅರ್ಪಿಸಿ ಪೂಜಿಸಿಬಿಡುತ್ತಾನೆ. ಕೊಳದಲ್ಲಿ ಕಮಲದ ಪುಷ್ಪ ಇಲ್ಲದಾದಾಗ ಪರಶುರಾಮರು ಸಿಟ್ಟಿಗೆದ್ದು ಆ ಯಕ್ಷನ ಜೊತೆ ಘನಘೋರ ಯುದ್ಧವನ್ನೇ ಸಾರಿಬಿಡುತ್ತಾರೆ. ಇನ್ನೇನು ಗುರು ಪರಶುರಾಮರು ಯಕ್ಷನನ್ನು ಸಂಹರಿಸಬೇಕು ಎನ್ನುವಷ್ಟರಲ್ಲಿ ಸಾಕ್ಷಾತ್ ಶಿವಪರಮಾತ್ಮರೇ ಪ್ರತ್ಯಕ್ಷರಾಗಿ ಅವರಿಬ್ಬರ ಜಗಳವನ್ನು ಬಿಡಿಸಿಬಿಡುತ್ತಾರೆ. ಅಸಲಿಗೆ ಸಾಕ್ಷಾತ್ ಬ್ರಹ್ಮದೇವರೇ ಶಾಪಗ್ರಸ್ತರಾಗಿ ಆ ಯಕ್ಷನ ರೂಪವನ್ನು ತಾಳಿರುತ್ತಾರೆ. ಅನಂತರ ಯಕ್ಷ ರೂಪದ ಬ್ರಹ್ಮ ಹಾಗೂ ಗುರು ಪರಶುರಾಮ ರೂಪದ ಮಹಾವಿಷ್ಣು ಇವರಿಬ್ಬರು ಲಿಂಗರೂಪಿ ಶಿವಪರಮಾತ್ಮರೊಂದಿಗೆ ವಿಲೀನಗೊಳ್ಳುತ್ತಾರೆ. ಹೀಗೆ ಯಕ್ಷನಾದ ಚಿತ್ರಸೇನನಾಗಿ ಬ್ರಹ್ಮದೇವ, ಗುರು ಪರಶುರಾಮರಾಗಿ ಮಹಾವಿಷ್ಣುದೇವ ಹಾಗೂ ಲಿಂಗರೂಪಿಯಾಗಿ ಶಿವದೇವರು ಗುಡಿಮಲ್ಲಮ್ಮನ ಶಿವಲಿಂಗವನ್ನು ರೂಪಿಸಿದ್ದಾರೆ. ಲಿಂಗವನ್ನು ಗುರು ಪರಶುರಾಮರೇ ಪ್ರತಿಷ್ಠಾಪಿಸಿದ್ದರಿಂದ ಈ ಲಿಂಗಕ್ಕೆ ಪರಶುರಾಮೇಶ್ವರ ಎಂದು ಕರೆದು ಪೂಜಿಸಲಾಗುತ್ತದೆ. ಶಿವಲಿಂಗವು ಗೋಧಿ ಬಣ್ಣದ ಕಲ್ಲಿನಿಂದ ನಿರ್ಮಾಣಗೊಂಡಿದ್ದು ಕಲ್ಲು ಯಾವುದೆಂಬ ಮಾಹಿತಿ ಮಾತ್ರ ಇಲ್ಲಿಯವರೆಗೂ ಲಭ್ಯವಾಗಿಲ್ಲ. ಆದರೆ ಕಲ್ಲಿನ ರಾಸಾಯನಿಕ ಪರೀಕ್ಷೆಯಿಂದ ಇದು ಕ್ರಿಸ್ತಪೂರ್ವ 1ನೇ ಶತಮಾನಕ್ಕಿಂತಲೂ ಹಳೆಯದು ಎಂದು ತಿಳಿದು ಬಂದಿದೆ. ಇಂತಹ ಅಪರೂಪದ ಶಿವಲಿಂಗಕ್ಕೆ ಶಾತವಾಹನರು ಕ್ರಿಸ್ತಪೂರ್ವ 2 ಅಥವಾ 3ನೇ ಶತಮಾನದಲ್ಲಿ ದೇಗುಲವನ್ನು ನಿರ್ಮಿಸಿದ್ದಾರೆ ಎನ್ನುವ ಪ್ರತೀತಿ ಇದೆ. ಗುಡಿಮಲ್ಲಮ್ಮನ ದೇಗುಲದಲ್ಲಿ ಇನ್ನೂ ಕೆಲವು ರಹಸ್ಯಗಳಿವೆ. ಇವು ನಮ್ಮ ಪೂರ್ವಜರು ವಾಸ್ತುಶಾಸ್ತ್ರ ಹಾಗೂ ಭೂಗರ್ಭಶಾಸ್ತ್ರಗಳ ಬಗ್ಗೆ ಹೊಂದಿದ್ದಂತಹ ಪಾಂಡಿತ್ಯ ಮತ್ತು ಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಪ್ರತಿವರ್ಷ ಸೂರ್ಯನು ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ತನ್ನ ಪಥವನ್ನು ಬದಲಿಸುವ ವೇಳೆಯಲ್ಲಿ, ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ, ಒಂದು ಮುಂಜಾನೆ ಸೂರ್ಯ ರಶ್ಮಿಗಳು ಒಂದು ಕಿಂಡಿಯ ಮೂಲಕ ನೇರವಾಗಿ ಶಿವಲಿಂಗವನ್ನು ಸ್ಪರ್ಶಿಸುತ್ತವೆ. ಅಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಖಗೋಳ ಶಾಸ್ತ್ರವನ್ನು ತಿಳಿದುಕೊಂಡು ಇಂತಹ ವಿಸ್ಮಯಕಾರಿ ರೀತಿಯಲ್ಲಿ ದೇಗುಲವನ್ನು ನಿರ್ಮಿಸಿದ್ದಾರೆ. ದೇಗುಲದ ಮತ್ತೊಂದು ವಿಸ್ಮಯವೆಂದರೆ ಪರಶುರಾಮೇಶ್ವರ ಲಿಂಗದ ಕೆಳಗಡೆ ಒಂದು ಆಯತಾಕಾರದ ತೊಟ್ಟಿ ಇದೆ. ಪ್ರತಿ 60 ವರ್ಷಗಳಿಗೆ ಒಮ್ಮೆ ದೇಗುಲದ ಸಮೀಪವಿರುವ ಸ್ವರ್ಣಮುಖಿ ನದಿಯ ನೀರು ಈ ತೊಟ್ಟಿಗೆ ಹರಿದು ಬಂದು ತೊಟ್ಟಿ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತದೆ. ನಂತರ ನದಿಯ ನೀರು ಶಿವಲಿಂಗದ ಪಾದವನ್ನು ತೊಳೆಯುತ್ತದೆ. 1945ರಲ್ಲಿ ಒಮ್ಮೆ ಸ್ವರ್ಣಮುಖಿ ನದಿಯ ನೀರು ದೇಗುಲದ ಗರ್ಭಗುಡಿಯನ್ನು ಪ್ರವೇಶಿಸಿದ್ದಿತ್ತು. ಅನಂತರ ಇತ್ತೀಚೆಗೆ 2005ರ ಇಸವಿಗೆ ಸ್ವರ್ಣಮುಖಿ ನದಿ ಮತ್ತೊಮ್ಮೆ ದೇಗುಲದ ಗರ್ಭಗುಡಿಯನ್ನು ಪ್ರವೇಶಿಸಿ ದೇವರ ಪಾದ ಸ್ಪರ್ಶಿಸಿದೆ. ಮುಂದೆ 2065ರ ಇಸವಿಯಲ್ಲಿ ಪುನಃ ಸ್ವರ್ಣಮುಖಿ ನದಿಯು ದೇಗುಲಕ್ಕೆ ಮರಳಿ ಪ್ರವೇಶಿಸುವುದನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ. ಈ ರೀತಿ 60 ವರ್ಷಗಳಿಗೊಮ್ಮೆ ತಪ್ಪದೆ ನದಿಯ ನೀರು ದೇಗುಲದ ಗರ್ಭಗುಡಿಯನ್ನು ಪ್ರವೇಶಿಸುವುದು ಇಂದಿಗೂ ಸಹ ಭೇದಿಸಲಾಗದ ರಹಸ್ಯವೇ ಸರಿ. ಗುಡಿಮಲ್ಲಂ ಕ್ಷೇತ್ರವು ಚಿತ್ತೂರಿನಿಂದ 85 ಕಿಲೋಮೀಟರ್, ತಿರುಪತಿಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಈ 2 ಸದರಿ ಪ್ರದೇಶಗಳಿಂದಲೂ ಗುಡಿಮಲ್ಲಂಗೆ ತೆರಳಲು ಸರ್ಕಾರಿ ಹಾಗೂ ಖಾಸಗಿ ವಾಹನಗಳ ವ್ಯವಸ್ಥೆ ಉತ್ತಮವಾಗಿದೆ. ತಿರುಪತಿ ಕ್ಷೇತ್ರಕ್ಕೆ ಸಮೀಪವಿರುವುದರಿಂದ ತಾವು ತಮ್ಮ ತಿರುಪತಿ ಕ್ಷೇತ್ರದ ಭೇಟಿಯ ಸಂದರ್ಭದಲ್ಲಿ ಗುಡಿಮಲ್ಲಂಗೂ ಸಹ ತೆರಳಿ ಭಾರತದ ಅತ್ಯಂತ ಪುರಾತನವಾದ ಪರಶುರಾಮೇಶ್ವರ ಶಿವಲಿಂಗವನ್ನು ದರ್ಶನ ಮಾಡಲೇಬೇಕು ಎಂದು ಸಲಹೆಯನ್ನು ನೀಡುತ್ತಾ, ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ನಮ್ಮೆಲ್ಲರ ಮೇಲಿರಲಿ ಎಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.